ನಮಸ್ತೆ, ಈಗಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಬಿಜೆಪಿ ಸರ್ಕಾರ ಆಪರೇಷನ್ ಕಮಲದ ಅನೈತಿಕ ಕೂಸು. ಯಾವ ಕ್ಷಣದಲ್ಲೂ ರಾಜ್ಯದಲ್ಲಿ ಚುನಾವಣೆ ಬರಬಹುದು, ಭವಿಷ್ಯ ನುಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ. ಶಾಸಕ ರಾಜುಗೌಡರಿಗೆ ಇಲ್ಲ ಸಚಿವ ಭಾಗ್ಯ, ಕೈ ತಪ್ಪಿದ ಸಚಿವ ಸ್ಥಾನಕ್ಕೆ ಭುಗಿಲೆದ್ದ ಕಾರ್ಯಕರ್ತರ ಅಸಮಾಧಾನ. ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯವೋ ಅನ್ಯಾಯ. ಫೋನ್ ಕದ್ದಾಲಿಕೆ ವಿಚಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಜೆಡಿಎಸ್ ಮುಖಂಡರು ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ರಾಜ್ಯ ಬಿಜೆಪಿ ಸರ್ಕಾರ ಆಪರೇಷನ್ ಕಮಲದ ಅನೈತಿಕ ಕೂಸು. ಹಣ ಅಮಿಷ ಒತ್ತಡ ತಂತ್ರ ಉಪಯೋಗಿಸಿ ಶಾಸಕರನ್ನ ಕೊಂಡು ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿದಿರುವ ಯಡಿಯೂರಪ್ಪನವರ ಸರ್ಕಾರಕ್ಕೆ ಸ್ಪಷ್ಟ ಜನಾದೇಶವಿಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಈಗ ಸೆಂಟ್ರಲ್ ಟೀಮ್ ಕಳಿಸಿದರೆ ಇವರು ಹೋಗಿ ರಿಪೋರ್ಟ್ ಕೊಟ್ಟ ಮೇಲೆ ಅವರು ಆಮೇಲೆ ದುಡ್ಡು ಕೊಡ್ತಾರಂತೆ. ಹಿಂದೆ ಯಾವಾಗಲೂ ಕೂಡ ಈ ಥರ ಆಗಿರಲಿಲ್ಲ. ಇದನ್ನು ನ್ಯಾಷನಲ್ ಕೆಲಾಮಿಟಿ ಅಂತ ಡಿಕ್ಲೇರ್ ಮಾಡಬೇಕಾಗಿತ್ತು. ಡಿಕ್ಲೇರ್ ಮಾಡಿ ತುರ್ತಾಗಿ ನಾವು 5,000 crore ಕೊಡ್ರಿ ಅಂತ ಹೇಳಿದ್ದು, ಒಂದೇ 1 rupee ಕೊಟ್ಟಿಲ್ಲ ಇವತ್ತು. ಮುಖ್ಯಮಂತ್ರಿಗಳೇ 40,000 crore, ಆಮೇಲೆ ಮುಖ್ಯಮಂತ್ರಿಗಳು ನಾನು 1,00,000 crore ಅಷ್ಟು ಆಗಿರ್ಬೋದು ಅಂತ ಹೇಳಿದ್ದೆ. ಅವರು ಒಂದು ಸಾರಿ 50,000 crore ಆಗಿದೆ ಅಂತ ಹೇಳಿದ್ರು, ನಿನ್ನೆ ಹೇಳ್ತಾರೆ 40,000 crore ಆಗಿದೆ ಅಂತ ಹೇಳ್ತಾರೆ. ಸಿ, ಇಷ್ಟೊಂದು ನಷ್ಟ ಆದಮೇಲೆ ಯಾವಾಗಲೂ ಇಷ್ಟೊಂದು ನಷ್ಟ ಆಗಿರಲಿಲ್ಲ, ಇಷ್ಟೊಂದು ಹಾನಿ ಆಗಿರಲಿಲ್ಲ ರೈತರಿಗೆ, ಸಾಮಾನ್ಯ ಬಡವರಿಗೆ, ಇವೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಿದೆ. ಹಾಂ, 4 ಜನ ಡಿ ಸಿ ಎಂ ಮಾಡ್ತಾರೆ ಸರ್, ನಂಗೆ ಗೊತ್ತಿಲ್ಲ. ಅವ್ರು ಏನಾದ್ರು ಮಾಡ್ತೀವಿ, ಗೊತ್ತಿಲ್ಲ. ಈಗ ನನ್ನ ಪ್ರಕಾರ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಇದ್ಕೊಂಡು ನೆರೆ ಇಂದ ಆಗಿರ್ತಕ್ಕಂಥ ಹಾನಿ ಪರಿಶೀಲನೆ ಮಾಡಬೇಕಾಗಿತ್ತು, ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕಾಗಿತ್ತು. ಅದು ಬಿಟ್ಬಿಟ್ಟು ದೆಲ್ಲಿಗೆ ಬೆಂಗಳೂರಿಗೆ, ದೆಲ್ಲಿಗೆ ಬೆಂಗಳೂರಿಗೆ ಓಡಾಡ್ತಾ ಕೂತವರು. ಮುಖ್ಯಮಂತ್ರಿಗೆ ಎಷ್ಟು ಜನ ಉಪಮುಖ್ಯಮಂತ್ರಿಗಳನ್ನಾದ್ರೂ ಮಾಡ್ಕೊಳ್ಳಿ, ನಮ್ಮದೇನು ಸಂಬಂಧ ಇಲ್ಲ. ಜನ ಏನು ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ರ ಸರ್ಕಾರ ಮಾಡಿ ಅಂತ? ಜನಾದೇಶ ಏನಿಲ್ಲ ಅವರಿಗೆ. ಆದರೂ ಹಿಂಭಾಗಲಿನಿಂದ ಬಂದಿದ್ದಾರೆ, ವಾಮ ಮಾರ್ಗದಿಂದ ಬಂದು ಕೂತ್ಕೊಂಡು ಕುದುರೆ ವ್ಯಾಪಾರ ಮಾಡಿ ಈ ರಾಜ್ಯದ ಜನ ಅವ್ರ ತಕ್ಕ ಪಾಠ ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ. ಕೆಪಿಸಿ ಬದಲಾವಣೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಆ ಥರದ್ದು ಯಾವುದು ಪ್ರಸ್ತಾವ ಇಲ್ಲವಲ್ಲ, KPCC ಅಧ್ಯಕ್ಷರು ಬದಲಾವಣೆ ಮಾಡ್ತೀವಿ ಅನ್ನೋದು ಯಾವುದು ಇಲ್ಲ. ಗೊತ್ತಿಲ್ಲ, ಬರ್ತಾರೆ ಅಂತ ನನಗೂ ಸುದ್ದಿ ಇದೆ. ನಾನು ಇಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗ್ತಾ ಇದ್ದೀನಿ. ಯಾದಗಿರಿ ಜಿಲ್ಲೆ ಸುರಪೂರು ತಾಲೂಕಿನ ಶಾಸಕ ರಾಗದ ರಾಜುಗೌಡರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ರಾಜುಗೌಡ ಅಭಿಮಾನಿಗಳಿಂದ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಸರ್ಕಾರ ರಚನೆಯಾಗಿದ್ದು ಹೈದರಾಬಾದ್ ಕರ್ನಾಟಕಕ್ಕೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ಶಾಸಕರಾದ ರಾಜುಗೌಡರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಅಭಿಮಾನಿ ಬಳಗದಿಂದ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ನೀಡಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದರು. ರಾಜ್ಯದಲ್ಲಿ 4ನೆಯ ಬಹುದೊಡ್ಡ ಜನಸಂಖ್ಯೆ ಆಗಿರ್ತಕ್ಕಂಥ ವಾಲ್ಮೀಕಿ ಜನಾಂಗಕ್ಕೆ ಇವತ್ತು ಈ ನೂತನ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಇವತ್ತು ಏನು, ಇವತ್ತು ರಾಜುಗೌಡ ಅಭಿಮಾನಿಗಳು ಏನು ಗುಲ್ಬರ್ಗದಲ್ಲಿ ಪ್ರತಿಭಟನೆ ಮಾಡಿ ರಾಜುಗೌಡರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಒಂದು ಏನು ಹೋರಾಟ ನಡೆದಿದೆ, ಅದಕ್ಕೆ ಹೈದರಾಬಾದ್ ಕರ್ನಾಟಕ ವಾಲ್ಮೀಕಿ ನಾಯಕ ಸಂಘ ಸಂಪೂರ್ಣ ಬೆಂಬಲವನ್ನು ನೀಡಿದೆ. ಜೊತೆಗೆ ಶ್ರೀರಾಮವ್ರು ಈಗಾಗಲೇ ಮಂತ್ರಿ ಮಾಡಿದರೆ ಅವರಿಗೆ ಉಪ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಮತ್ತು ರಾಜುಗೌಡರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಇಡೀ ಹೈದರಾಬಾದ್ ಕರ್ನಾಟಕ ವಾಲ್ಮೀಕಿ ಸಮಾಜದ ಬಹುದೊಡ್ಡ ಬೇಡಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಅನ್ಯಾಯವನ್ನು ಸರಿಪಡಿಸದೇ ಇದ್ದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಅಮಿತ್ ಶಾ ಅವರಿಗೆ ಮತ್ತು ರಾಜ್ಯದ ಮುಖಂಡರಿಗೆ ಎಚ್ಚರಿಕೆಯನ್ನು ಈ ಮುಖಾಂತರ ಕೊಡ್ತಾ ಇದ್ದೀವಿ. ಒಂದು ದಿವಸ ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಸಚಿವ ಸ್ಥಾನಕ್ಕೆ ಪೈಪೋಟಿ ಸಾಕಷ್ಟು ನಡೆದಿದೆ. ಈ ನಮ್ಮ ಗುಲ್ಬರ್ಗದ ರಾಜುಗೌಡರ ಅಭಿಮಾನಿಗಳ ಬಳಗದ ವತಿಯಿಂದ ಇವತ್ತು ಈ ಒಂದು ರ್ಯಾಲಿಯನ್ನು ನಾವು ಹಮ್ಮಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಸಿ ಅವರ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ರಾಜುಗೌಡರಿಗೆ
ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯ ಕೂಡ ಮಾಡ್ತಾ ಇದೆ. ಇಂದಿರಾ ಕ್ಯಾಂಟೀನ್ ಬಡವರಿಗೋಸ್ಕರ ಮಾಡಿರುವ ಕಾರ್ಯಕ್ರಮ ಇದು, ಇಡೀ ರಾಜ್ಯದಲ್ಲಿ 300-400 ಕೋಟಿ ರೂಪಾಯಿ ಅನುದಾನ ನೀಡಲು ಆಗುವುದಿಲ್ಲ ಎಂದರೆ ಇವರು ಬಡವರ ಪರ ಸರ್ಕಾರ, ಇವರ ಬಡವರ ಉದ್ಧಾರ ಮಾಡಲು ಸಾಧ್ಯನಾ ಎಂದು ಟೀಕಿಸಿದ ಅವರು, ಕೂಡಲೇ ಇಂದಿರಾ ಕ್ಯಾಂಟೀನ್ಗೆ ಸರ್ಕಾರದಿಂದಲೇ ಅನುದಾನ ನೀಡಬೇಕೆಂದು ಆಗ್ರಹಿಸಿದರು. ಇವರು ಬಡವರ ಬಗ್ಗೆ ಯಾವ ಕಾಳಜಿ ಇದೆ ಅವರಿಗೆ? ಕೂಡಲೇ ಸರ್ಕಾರದಿಂದ ಅನುದಾನ ಕೊಡಬೇಕು. ಇಂದಿರಾ ಕ್ಯಾಂಟೀನ್ ಅನ್ನು ಯಾವ ಕಾರಣಕ್ಕೂ ನಿಲ್ಲಿಸಬಾರದು. ನಾನು ಮಾತಾಡಿದೆ ನಿನ್ನೆ ಕಮಿಷನರ್ ಜೊತೆ, ಬೆಂಗಳೂರು ಸರ್ಕಾರದಿಂದ ಅನುದಾನ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರಂತೆ. ಕಾರ್ಪೊರೇಷನ್ನಲ್ಲಿ ತೀರ್ಮಾನ ಮಾಡಿದ್ದಾರೆ, ಅವ್ರ ದುಡ್ಡಿನಲ್ಲೇ ಮಾಡೋಕ್ಕೆ ಅಂತ ತೀರ್ಮಾನ ಮಾಡಿದಾರಂತೆ. ದಟ್ ಇಸ್ ವಾಟ್ ಈ ಟೋಲ್ಡ್ ಮೀ. ಆದರೆ ಸರ್ಕಾರದಿಂದ ಕೊಡಬೇಕು ಅದಕ್ಕೆ ಅನುದಾನ. ಕಾರ್ಪೊರೇಷನ್ನವರು ಅವ್ರ ಹತ್ರ ದುಡ್ಡಿರ್ತದ ಇಲ್ವೋ ಗೊತ್ತಿಲ್ಲ, ಬಟ್ ಗೌರ್ಮೆಂಟ್ ಶುಡ್ ಪ್ರೊವೈಡ್ ಗ್ರ್ಯಾಂಟ್ಸ್ ಟು ದಿಸ್ ಪ್ರೋಗ್ರಾಮ್. ದಿಸ್ ಎ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆ್ಯಂಡ್ ದಿಸ್ ಇಸ್ ಎ ಪೂರ್ ಪೀಪಲ್ಸ್ ಪ್ರೋಗ್ರಾಮ್. ಏನು ಆಪ್ರೇಷನ್ ಅಂದರೆ ಏನು, ವಾಟ್ ಈಸ್ ಆಪ್ರೇಷನ್? ನಾನು ಮಾಡಿದ್ದೇನೆ ಯಾರನ್ನಾರು ಅವ್ರು ಹೇಳ್ತಾರೆ. ಯಡಿಯೂರಪ್ಪನಿಗೆ ಮೂರ್ಖ ಅವರು ಸರ್, ಈಶ್ವರಪ್ಪ ಮೂರ್ಖ ಅವರಿಗೆ ಪಾಪ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಅವರಿಗೆ ಬ್ರೈನ್ಗೂ ನಾಲ್ಗೆಗೂ ಲಿಂಕ್ ತಪ್ಪೋಗ್ಬಿಟ್ಟಿರ್ತದೆ ಏನೇನೋ ಮಾತಾಡ್ತಾರೆ. ಅದರಿಂದ ಜನಪ್ರತಿನಿಧಿಗಳು ಅಧಿಕಾರಕ್ಕೆ ಬಂದರೆ ಸಾಕು, ಒಂದು ಕಡೆ ಜನ ಮತ್ತೊಂದು ಕಡೆ ಅಧಿಕಾರಿಗಳು ಇರಬೇಕೆಂದು ಬಯಸುವವರಿಗೆ ಹೆಚ್ಚು. ಆದರೆ ಇತ್ತೀಚಿನ ಬೆಳವಣಿಗೆ ಮತ್ತು ಜನರಿಗೆ ಆಗುತ್ತಿರುವ ಸಮಸ್ಯೆಗೆ ಸ್ಪಂದಿಸಲು ಮುಂದಾಗಿರುವ ನಮ್ಮ ಜನಪ್ರತಿನಿಧಿಗಳು ನಮಗೆ ಜೀರೋ ಟ್ರಾಫಿಕ್ ಬೇಡ ಎಂದು ರಾಜ್ಯದ ಜನತೆಗೆ ಹೊಸ ಸಂದೇಶ ರವಾನಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿ 3 ಡಿಸಿಎಂ ಆಗಿರುವ ಹಿನ್ನೆಲೆ ಜೀರೋ ಟ್ರಾಫಿಕ್ನಿಂದಾಗಿ ವಾಹನ ಸವಾರರಿಗೆ ಕಿರಿಕಿರಿಯಾಗುವ ಸಂಭವ ಇದೆ. ಜನರಿಗೆ ನಮ್ಮಿಂದ ಸಮಸ್ಯೆಯಾಗಬಾರದು. ಜೀರೋ ಟ್ರಾಫಿಕ್ ಅನ್ನೋದು ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡುತ್ತದೆ, ಆದ ಕಾರಣ ನಮಗೆ ಜೀರೋ ಟ್ರಾಫಿಕ್ ಬೇಡ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಅವರು ತಮಗೆ ಜೀರೋ ಟ್ರಾಫಿಕ್ ಬಳಸದಿರಲು ನಿರ್ಧರಿಸಿದ್ದಾರೆ. ಸಿಲಿಕಾನ್ ಸಿಟಿ ಸೇರಿದಂತೆ ಬಹಳಷ್ಟು ನಾವು ಹೋಗಿ ಬಂದಲ್ಲಿ ಜನರಿಗೆ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತದೆ. ಅದರಿಂದಲೇ ವಿಶೇಷವಾಗಿ ತುರ್ತು ಪರಿಸ್ಥಿತಿಯಲ್ಲಿ ರೋಗಿಗಳಿಗೆ ಮತ್ತು ಅವರ ಸಂಬಂಧಿಕರಿಗೆ ಸಾಕಷ್ಟು ತೊಂದರೆ ಅನುಭವಿಸಿದ್ದು ಸಾಕಷ್ಟು ಉದಾಹರಣೆಗಳಿವೆ. ಆದ ಕಾರಣ ಬೇರೆಯವರಿಗೆ ಕಷ್ಟ ಕೊಡುವುದು ಬೇಡ ಎಂದು ನೂತನ ಡಿಸಿಎಂ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಿನಲ್ಲಿ ಜನಪ್ರತಿನಿಧಿಗಳು ಜೀರೋ ಟ್ರಾಫಿಕ್ ಬೇಡವೆಂದು ಹೇಳಿ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ತೆಗೆದುಕೊಂಡಿರುವ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ. ಅವರೇ ನೀವೇನ್ ಮಾಡ್ತೀರಿ? ಗೋವಿಂದ ಕಾರಜೋಳ ಅವರೇ, ನೀವು ಕೂಡ ಜೀರೋ ಟ್ರಾಫಿಕ್ ಅನ್ನ ತ್ಯಜಿಸ್ತೀರಾ? ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನ ಇದೀಗ ಜನತೆ ಹಾಕ್ತಾ ಇದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಈ ಜೀರೋ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಡಿಸಿಎಂಗಳು? ನೋಡೋಣ ಬನ್ನಿ. ಜೀರೋ ಟ್ರಾಫಿಕ್ಕು ನನ್ನ ಕನಸದಲ್ಲಿನೂ ಕೂಡ ಅದನ್ನು ಆಲೋಚನೆ ಮಾಡಲ್ಲ. ಜೀರೋ ಟ್ರಾಫಿಕ್ ಅಂದರೆ ಸಾರ್ವಜನಿಕರೇ ತೊಂದರೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದು. ನಾವು ಜನಸಾಮಾನ್ಯರಲ್ಲಿ ಇದ್ಕೊಂಡು ಜನರ ಒಳಿತಿಗಾಗಿ ಕಾರ್ಯಗಳನ್ನು ಮಾಡಬೇಕು ಹೊರತಾಗಿ ನಮ್ಮಿಂದ ಜನರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸಗಳನ್ನು ಮಾಡೋದು. ಜೀರೋ ಟ್ರಾಫಿಕ್ದು ಪ್ರಶ್ನೆ ನಮ್ಮ ಮುಂದೆ ಇಲ್ಲೇ ಇಲ್ಲ. ನಾನಂತೂ ಜೀರೋ ಟ್ರಾಫಿಕ್ ತಗೊಳ್ಳೋದನ್ನಿಲ್ಲ, ಆ ಕೆಲಸವನ್ನು ಮಾಡೋದನ್ನಿಲ್ಲ. ಇವತ್ತೇನು ನನಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರುವಂಥ ನನ್ನ ಪಕ್ಷ ಮತ್ತು ನನ್ನ ನಾಯಕರಾದಂಥ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರು, ಅವರ ಒಂದು ನಾಯಕತ್ವದಲ್ಲಿ ನಾವು ಅವರ ಕೈಯನ್ನು ಬಲಪಡಿಸಲಿಕ್ಕೆ ಉತ್ತಮ ಆಡಳಿತ ಕೊಡಲಿಕ್ಕೋಸ್ಕರ ನಮಗೆಲ್ಲ ಅವಕಾಶ ಕೊಟ್ಟಿರುವಂಥದ್ದು. ನನ್ನ ಸ್ಥಾನದಿಂದ ಅಥವಾ ನನಗೆ ಕೊಟ್ಟಿರುವಂಥ ಒಂದು ಅವಕಾಶದಿಂದ ಯಾವುದೇ ಕಾರಣಕ್ಕೂ ಜನರಿಗೆ ಅನಾನುಕೂಲತೆ ಆಗದ ರೀತಿಯಲ್ಲಿ ಯಾವುದೇ ಒಂದು ಜೀರೋ ಟ್ರಾಫಿಕ್ ಅನ್ನುವಂಥದ್ದು ನನಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಅದರ ಉಪಯೋಗ ಅಥವಾ ಬಳಕೆ ಅನ್ನುವಂಥ ಪ್ರವಾಹ ಪರಿಸ್ಥಿತಿ ನಿರ್ವಹಿಸುವಲ್ಲಿ ರಾಜ್ಯದಲ್ಲಿನ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಸರ್ಕಾರದ ವಿರುದ್ಧ ಆಗಸ್ಟ್ 29 ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಪೀಡಿತ ಪ್ರದೇಶ ಆಗಿದೆ. ಸುಮಾರು 25-30 ತಾಲೂಕುಗಳು ಬರಪೀಡಿತ ಅಂತ ಕೂಡ, ಬರಪೀಡಿತ ತಾಲೂಕುಗಳಂತಲೂ ಕೂಡ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ರಚನೆ ಏನು ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಆ ದಿವಸದಿಂದ ಇಲ್ಲಿವರೆಗೂ ಆಡಳಿತ ವ್ಯವಸ್ಥೆ ಮತ್ತು
ಸರ್ಕಾರದ ಕಾರ್ಯವೈಖರಿಯನ್ನು ಗಮನಿಸಿದಾಗ ಬಹುಶಃ ಹಿಂದೆಂದೂ ಕೂಡ ಈ ರೀತಿಯಾದಂಥ ಒಂದು ಕೆಟ್ಟ ಪರಿಸ್ಥಿತಿ ರಾಜ್ಯಕ್ಕೆ ಉದ್ಭವ ಆಗಿರಲಿಲ್ಲ. ವಿರೋಧ ಪಕ್ಷವಾಗಿ ನೀವು ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು. ನೀವು ಜನಪರವಾದಂಥ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡಿ, ನಮ್ಮ ಸರ್ಕಾರ ಬೀಳಿಸಿದ್ರ ಬಗ್ಗೆ ನೀವು ಯಾಕೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ದು. ಆದರೆ ಅವ್ರಿಗೆ ಅಧಿಕಾರವೇ ಮುಖ್ಯ ಆಗಿತ್ತು ಹೊರತು ರಾಜ್ಯ ಮುಖ್ಯ ಆಗಿರಲಿಲ್ಲ. ರಾಜ್ಯದ ಜನತೆ ಅವರಿಗೆ ಪ್ರಾಮುಖ್ಯತೆ ಇರಲಿಲ್ಲ ಆ ವಿಚಾರದ ಬಗ್ಗೆ. ಆಯ್ತು, ಹೇಗೋ ಮಾಡಿ ನಮ್ಮನ್ನು ಸರ್ಕಾರವನ್ನು ಬೀಳಿಸ್ತಕ್ಕಂಥದ್ದಕ್ಕೆ ಅವ್ರ ಯಶಸ್ಸು ಅವ್ರಿಗೆ ಸಿಕ್ಕಿದ್ರು. ಆಪರೇಷನ್ ಕಮಲ 100,000 crore rupees, ಯಾಕಂದರೆ ಈಗ ಸುಮಾರು 25 ಶಾಸಕರನ್ನು ಟಾರ್ಗೆಟ್ ಮಾಡಿದರು. ಒಬ್ಬೊಬ್ಬ ಶಾಸಕನಿಗೆ 20-25 crore ಅಂದರೆ ಒಂದು 500-600 crore rupees ಅದನ್ನು ಖರ್ಚು ಮಾಡ್ತಕ್ಕಂಥದ್ದಕ್ಕೆ ಒಂದು ಆಪರೇಷನ್ ಕಮಲ ಫಂಡನ್ನು ತಯಾರು ಮಾಡಿಕೊಂಡು ಸರ್ಕಾರ ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಯಶಸ್ಸನ್ನು ಅವರಿಗೆ ಸಿಕ್ಕಿರ್ತಕ್ಕಂಥದ್ದಾಯಿತು. ಮತ್ತು ಇವತ್ತು ಅನೈತಿಕವಾಗಿ ಶಿವಬಸವ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ವಿಶ್ವ ಬುಡಕಟ್ಟು ಹಾಗೂ ವಿಶ್ವ ಜನಪದ ದಿನಾಚರಣೆ ಅಂಗವಾಗಿ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಾನಪದ ಕಲಾವಿದರಿಗೆ ವಿಶೇಷ ಸನ್ಮಾನ ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಒಂದು ಚಪ್ಪಾಳೆ ಹಾಕ್ರಪ್ಪ. ಈ ಇನ್ನೊಂದು ಟಿವಿದೊಳಗ ಪುನೀತ್ ರಾಜಕುಮಾರ್ ಅಂತ ಗೊತ್ತೇನು, ಅವನ್ ಕಾರ್ಯಕ್ರಮ ಮಾಡ್ತಾನ. ಯಾವ ಕೋಟ್ಯಾಧಿಪತಿ? ಯಾವ ಕೋಟ್ಯಾಧಿಪತಿ? ಹಾ, ಕನ್ನಡದ ಕೋಟ್ಯಾಧಿಪತಿ. ನಾನು ಪುನೀತ್ ರಾಜಕುಮಾರ್, ನೀವು ನನ್ನ ಮುಂದೆ ಕೂತಂತ ಹಾಟ್ ಸೀಟಿನ ವಿದ್ಯಾರ್ಥಿಗಳು, ನೀವು ಯಾರು ತಕ್ಷಣ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಿ, ಈ ಶಾಲು ನಿಮಗೆ ಒಚ್ಚಿ ಸನ್ಮಾನ ಮಾಡ್ತೀನಿ. ಆಗತ್ತಾ? ಪ್ರಶ್ನೆಗೆ ಉತ್ತರ ಕೊಡ್ತೀರಿ? ಯಾರು ಪ್ರಶ್ನೆಗೆ ಉತ್ತರ ಕೊಡ್ತೀರಿ? ಎದ್ನೆಲ್ರಿ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಉತ್ತರ ಇದ್ದಾರೆ, ಸನ್ಮಾನ ಮಾಡ್ಬೇಕಾಗ್ತದೆ. ಅದಕ್ಕೆ ನೀವೇನು ಕೇಳ್ತೀರಿ ಕೇಳಿ ಸರ್, ಉತ್ತರ ಕೊಡ್ಲಿಕ್ಕೆ ನಾ ರೆಡಿ. ಕಾನ್ಫಿಡೆನ್ಸ್ ಇರೋ ವಿದ್ಯಾರ್ಥಿಗಳು ಎದ್ದು ನಿಲ್ಲಬೇಕು. ಹ್ಮ್, ಎದ್ದಿಲ್ರಿ? ಯಾರಿಲ್ಲ ಹೇಳ್ರಿ, ಯಾರಾದ್ರೂ ಎದ್ನಿಲ್ರಿ. ಹಾ ಹೇಳಪ್ಪ. ಹ್ಞೂ ಹೇಳ. ಅಲ್ಲ ಶ್ವೇತಾ, ನೀನೇ ಎದ್ದಿಲ್ಲಮ್ಮ, ಶರಣಮ್ಮ ಅಂತ ನೋಡಿ ಯಾರು ಹೇಳಮ್ಮ. ವೆರಿ ಗುಡ್ ಶರಣಮ್ಮ. ಎಷ್ಟನೇ ಕ್ಲಾಸ್ ಅಮ್ಮ? 8th class. ಇದೇ ಶಾಲೆನಾ? ವೆರಿ ಗುಡ್. ಕನ್ನಡ ಮಾಧ್ಯಮನ? ಒಳ್ಳೇದು. ನೋಡ್ರಿ, ಇಷ್ಟು ಮಂದಿ ಹುಡುಗರದಾರ, ಕಲಾವಿದರದಾರ, ಬೇರೆ ಬೇರೆ ಜನ ಅದರ, ನಾಯಕರುಗಳದಾರ, ಆಫೀಸರ್ಸ್ ಅದರ, ಟೀಚರ್ಸ್ ಅದರ, ಮೇಸ್ಟ್ರ್ಗಳದಾರ. ಇಷ್ಟ ನಡವರ್ಕ ನಾ ಏನು ಪ್ರಶ್ನೆ ಕೇಳ್ತೀನೋ, ನಾ ಏನು ಉತ್ತರ ಹೇಳ್ತೀನೋ, ತಪ್ಪಾಗುತ್ತೇನೋ ನಿಜ ಆಗುತ್ತೇನೋ ಅಂತ ಹೇಳಿ ಅನುಮಾನದಿಂದ ಎದ್ದು ನಿಲ್ಲುವ ಪ್ರಯತ್ನ ಮಾಡಿದಳಲ್ಲ, ಆ ಪ್ರಯತ್ನಕ್ಕೊಂದು ಚಪ್ಪಾಳೆ. ಯಾರು ಕೂತವರು ಅಲ್ಲೇ ಕೂತಿರ್ತೀರಿ, ಜೀವನದಾಗ ಹಂಗ ಕುಂದಿರ್ತೀರಿ. ಕೂತವ್ರು ಎದ್ದು ಯಾರು ನಿಲ್ಲಕ್ಕ ಪ್ರಯತ್ನ ಮಾಡ್ತೀರಿ, ವೆರಿ ಗುಡ್. ನಿನಗೆ ಆಮೇಲೆ ಕೇಳ್ತೀನಮ್ಮ, ಕೂಡಿ ಈಗ ಹಾಕಿದ್ ಮುಗಿಲು ಶರಣ ಮುಂದೆ. ಕೂತವ್ರು ಯಾರು ಎದ್ದು ನಿಲ್ಲುವ ಪ್ರಯತ್ನ ಮಾಡ್ತೀರಿ, ಅವ್ರ ಜೀವನದೊಳಗೆ ಏನಾದರೂ ಒಂದು ಸಾಧನೆ ಮಾಡ್ತಾರೆ. ತಿಳಿತಮ್ಮ, ಪ್ರಶ್ನೆ ಕೇಳಮ್ಮ, ಉತ್ತರ ಕೊಡ್ತೀಯಮ್ಮ.
ಕೇಳ, ಯಾವ ಸಬ್ಜೆಕ್ಟ್ ಕೇಳ, ಕನ್ನಡ ಕೇಳ, ವಿಜ್ಞಾನ ಕೇಳ, ಇಂಗ್ಲಿಷ್ ಕೇಳ, ಗಣಿತ ಕೇಳ, ಯಾವ್ದು ಕೇಳ? ಕನ್ನಡ ಕೇಳ, ವೆರಿ ಗುಡ್. ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು? ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಜೆಡಿಎಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಫೋನ್ ಕದ್ದಾಲಿಕೆ ನಡೆಯುತ್ತಿದೆ ಎಂದು ರಮೇಶ್ ಬಾಬು ಗಂಭೀರ ಆರೋಪ ಮಾಡಿದ್ದಾರೆ. ಅದನ್ನು ರಾಜ್ಯ ಸರ್ಕಾರ ಸಿಬಿಐಗೆ ಒಪ್ಪಿಸಿದೆ. ಅದರ ಬೆನ್ನಲ್ಲೇ ಇದೀಗ ಜೆಡಿಎಸ್ ಆರೋಪ ಮಾಡಿರುವಂಥದ್ದು. ಬಿಜೆಪಿ ಸರ್ಕಾರ ಕೂಡ ಟೆಲಿಫೋನ್ ಕದ್ದಾಲಿಕೆಯನ್ನ ಮಾಡ್ತಾ ಇದೆ. ತದನಂತರ ಇವರು ಈ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಇವರು ಮುಕ್ತವಾಗಿ ನಡ್ಕೋತಾ ಇದ್ದಾರ, ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ನಡ್ಕೋತಾ ಇದ್ದಾರ ಅಂತಕ್ಕಂಥದ್ದು ಪ್ರಶ್ನೆ. ಯಾವ ಕಾರಣಕ್ಕೆ ಈ ರಾಜ್ಯದಲ್ಲಿ ಟೆಲಿಫೋನ್ ಕದ್ದಾಲಿಕೆಯನ್ನ ಸಿಬಿಐ ಕೊಡ್ತೀನಿ ಅಂತ ಹೇಳಿದ್ರು? ತದನಂತರ ಇವರು ವಿಧಾನಸೌಧದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಉತ್ತರ ಕರ್ನಾಟಕ ನೆರೆಹಾವಳಿ ಪರಿಹಾರ ಕ್ರಮಗಳು ಮತ್ತು ಕಂದಾಯ ಯೋಜನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ನೆರೆ ಪರಿಹಾರದಲ್ಲಿ ಯಾವುದೇ ಲೋಪ ಆಗದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ವಹಿಸಬೇಕೆಂದು ಆರ್ ಅಶೋಕ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ವೇತನದಲ್ಲಿ ಜಿಎಸ್ಟಿ ಕಡಿತ ಮಾಡುತ್ತಿರುವ ಬಗ್ಗೆ ಹಾಗೂ ಕಸದ ಲೋಡಿಂಗ್ ಕೆಲಸ ಮಾಡುವವರಿಗೆ ಕೊಡಬೇಕಾದ ವೇತನ ನೀಡದೆ ಕ್ಲೀನರ್ ಕೆಲಸದ ವೇತನ ಕೊಡುತ್ತಿರುವ ಬಗ್ಗೆ ಮಾರುತಿ ಮನ್ಪಡೆ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ಸಂಘದ ಗೌರವ ಅಧ್ಯಕ್ಷರಾದ ಮಾರುತಿ ಮಾನ್ಪಡೆ ಕಲಬುರಗಿ ಮಹಾನಗರ ಪಾಲಿಕೆಯ ಗ್ಯಾರೇಜ್ನಲ್ಲಿ ಹಾಗೂ ಕಚೇರಿಯಲ್ಲಿ ಕೆಲಸ ಮಾಡುವ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಪಾವತಿಸಿರುವ ವೇತನದಲ್ಲಿ ಜಿಎಸ್ಟಿ ಕಡಿತ ಮಾಡುತ್ತಿದ್ದು ಇದು ನಿಯಮ ಬಾಹಿರವಾಗಿದ್ದು ಕಡಿತ ಮಾಡಬಾರದೆಂದು ಹಾಗೂ ಗ್ಯಾರೇಜ್ನಲ್ಲಿ ಕಸ ಲೋಡಿಂಗ್ ಕೆಲಸ ಮಾಡುವವರಿಗೆ ಕ್ಲೀನರ್ ಕೆಲಸದ ವೇತನ ಪಾವತಿಸಿದ್ದು ಇದನ್ನು ಸರಿಪಡಿಸುವ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಕಾರ್ಮಿಕ ಅಧಿಕಾರಿಗಳು ಕಾರ್ಮಿಕ ಇಲಾಖೆ ಕಲಬುರಗಿ ಇವರಿಗೆ 2 ಅಥವಾ 3 ಸರ್ತಿ ಸರಿಪಡಿಸಲು ವಿನಂತಿ ಮಾಡಿದ್ರು. ಯಾವುದೇ ಒಂದು ಪ್ರಯೋಜನವಾಗಲಿಲ್ಲ. ಲೋಡಿಂಗ್ ಕೆಲಸ ಮಾಡುವ ಕಾರ್ಮಿಕರಿಗೆ ಪಾವತಿಸಬೇಕಾದ ಬಾಕಿ ವೇತನ ಪಾವತಿಸಿ ನ್ಯಾಯವನ್ನ ಒದಗಿಸಿಕೊಡುವ ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪಿಎನ್ ಸಜ್ಜನ್ ಇದ್ರು. ಬೇಕಾದ ಕೆಲಸ ಸರ್ಕಾರದಿದೆ, ಅದೇ ರೀತಿ ಇತ್ತು. ಹೇಳಿದವು ಈಗ ಜಾಗ ಸಿಗಲ್ಲ ಅಂಥೇಳಿ ಇವ್ರು ಚೇಂಜ್ ಮಾಡಿ 214 ಮುನ್ಸಿಪಾಲ್ಟಿಯಲ್ಲಿ ಇದೇ ಸ್ಕೀಮ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ನಾವಿದು ಆಗಲ್ಲ, ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇದ್ರೆ ಅದು ಸರಿ ಇದೆ. ಬೆಂಗಳೂರಿನಲ್ಲಿ ಇದನ್ನು G+2 ಮಾಡಲಿ, G+5 ಮಾಡಲಿ, ಅವ್ರಿಗೆ ಅದು ಸರಿ ಇದೆ. ನಮ್ಮಲ್ಲಿ ತಂದು ನೀವು ಹಾಕೋದ್ರೆ ನಾವು ಮುದುಕೇರಿದ್ದೀವಿ, 2 ಚಿಡಿ ಏರೋಕ್ಕಾಗಲ್ಲ, ಕಾಲು ಮಂಡಿ ಕಾಲು ನೋಯ್ತವ. ಈಗಾಗಲೇ ವಯಸ್ಸಾಗಿದ್ರಿ, ದುಡ್ದಾರ ಮುನ್ಸಿಪಾಲ್ಟಿ ದುಡ್ದಾರ, 35 ವರ್ಷ ಆಯ್ತು ರೀ ದುಡ್ದಾರ. ಅವರು ದುಡ್ದವ್ರಿಗೆ ಈಗ ಕಾಲದ ಮ್ಯಾಲೆ ಕೇಳಲ್ಲ, ಕುರಿ ಅವ, ಆಕಳವ, ದನ ಅವ, ಕೋಳಿ ಅವ. ನೀವು ಮ್ಯಾಲ್ಗಡೆ ಹೋದ್ರೆ ಅಂದ್ರೆ ನಮ್ಮ ಸಂಸಾರ ಹಾಳಾಗ್ತದೆ. ನಾವು ಮಾಡ್ತೀವಿ ನೋಡಿದೀವಿ, ಮಕ್ಕಳು ಮರಿಗೆ ನೌಕರಿ ಇಲ್ಲ, ನಮಗೆ 35-40 ಸೈಟ್ ಕೊಟ್ಟು ಕಟ್ಟಿಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಈ ವಿಷಯಕ್ಕೆ ಮೇಡಮ್ ಅವ್ರ ಜೊತೆಗೆ 4 ಸಾರಿ ಮಾತಾಡಿದೀವಿ. ಅದೇನು ಮೇಡಮ್ ಹೆಸರು? ಕಮಿಷನರ್ ಮೇಡಮ್. ಕಮಿಷನರ್ ಮೇಡಮ್ಗೆ 4 ಸಾರಿ ಭೇಟಿ ಮಾಡಿದೀವಿ. ಆ ಅಮ್ಮ ನನಗೆ ಅದು ಹಂಗಾಗ್ತದ ಹಿಂಗಾಗ್ತ ಅಂತ ಹೇಳೇ ಓಡಾಡಿದ್ರು. ಒಂದು ದಿವಸನೂ ಸರಿಯಾದ ರೀತಿಯಲ್ಲಿ ನಮ್ಮ ಜೊತೆಗೆ ವ್ಯವಹರಿಸಲಿಲ್ಲ, ಒಂದು ದಿವಸನೂ ಸರಿಯಾಗಿ ವ್ಯವಹರಿಸಲಿಲ್ಲ. ಮತ್ತು ಇವ್ರಿಗೆ ಹೆದರ್ಸಕ್ಕೆ ಪ್ರಯತ್ನ ಮಾಡಿ, ನೀವು ಯಾಕೆ ಹೋಗ್ತೀರಿ, ಮಾನ್ ಪಡೋರ ಜೊತೆಗೆ ಯಾಕೆ ಹೋಗ್ತೀರಿ ಹಂಗಂತೇಳಿ ಒಂದು ದಿವಸ 1.5 ತಾಸು ಕುಂತು ನಮ್ಮ ಜೊತೆಗೆ ಮಾತಾಡಿ ಅಡ್ಡಾದಿಡ್ಡಿ ಹೇಳಕ್ಕೆ ಪ್ರಯತ್ನ. ಅದು ನಮ್ಮ ನೌಕರಿ ಓದತ್ತು ಏನಾದತ್ತು, ಅವ್ರು ನಮ್ಮ ಜೊತೆಗೆ ಇರ್ತೀವಿ ಅಂತೇಳಿದರೆ ನಾವಿರ್ತೀವಿ ಅಂತೇಳಿ ಹಠ ಹಿಡಿದು ಇವ್ರು ನಮ್ಮ ಜೊತೆಗೆ ನಿಂತಿದ್ದಾರೆ. ಕೊನೆಗೆ ಈ ವಿಷಯನ ನಮ್ಮ ಅಡ್ಮಿನಿಸ್ಟ್ರೇಟರ್ ಅದರ, ಈಗ ಮೇಯರ್ ಇಲ್ಲ, ಈ ವಿಷಯಕ್ಕೆ ಅಡ್ಮಿನಿಸ್ಟ್ರೇಟರ್ ಅದರ. ಅಡ್ಮಿನಿಸ್ಟ್ರೇಟರ್ ಮುಂದೆ ಹೋಗಿ ಅವ್ರಿಗೆ ಹೇಳಿದ್ವಿ, ಅವ್ರೇನು ಪರಿಶೀಲಿಸ್ರಿ ಅಂತ ಕಮಿಷನರ್ಗೆ ಬರೆದ್ರು. ಅವರು ಪರಿಶೀಲಿಸ್ರಿ ಅಂತ ಬರೆದ್ರು ಯಾರಿಗೆ? ನಮ್ಮ ಹಳೆ ಕಮಿಷನರ್ಗೆ ಬರೆದ್ರು. ಅವ್ರು ಪರಿಶೀಲಿಸ್ತಕ್ಕಂಥ ವಿಚಾರನೂ ಮಾಡಲಿಲ್ಲ, ನಮ್ಮ ಕರೀದು ಮಾತಾಡಲಿಲ್ಲ, ಏನೂ ಇಲ್ಲ, ಎಮ್ಮ ಟ್ರಾನ್ಸ್ಫರ್ ಆಗಿ ಹೋದರು. ಈಗ ನಮ್ಮ ಈ ರಾಹುಲ್ ಈಗ ಇನ್ಚಾರ್ಜ್ ಏನಿದ್ದಾರೆ ಅವ್ರ ಹತ್ರ ಹೋದಿವಿ. ಪಾಪ ಗೌರವದಿಂದ ನಮ್ಮ ಜೊತೆ ಕೂಡಿಸ್ಕೊಂಡು ಒಂದು 1/2 ಗಂಟೆ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾರೆ, ಸರ್ಕಾರ ಮಾಡಬೇಡ ಅಂದಾಗ ನಾ ಪ್ರಪೋಸಲ್ ಕಳಿಸಲೇ ಬೇಡ, ನಾನು ಕಳಿಸಿದ್ದು ಇನ್ಚಾರ್ಜ್ ಇದ್ದವನು ಅಕ್ಸೆಪ್ಟ್ ಆಗುತ್ತಾ ಇಲ್ಲ, ಹಾಗೆ ಒಂದು 3-4 ಜನ ಸಮಸ್ಯೆ. ನಾನು ಹೇಳಿದೆ ಕಮಿಷನರಿಂದ ನಾವು ಕಳಿಸ್ರಿ ಅಂತ ಕೇಳ್ತಾ ಇಲ್ಲ, ಮುನ್ಸಿಪಾಲ್ಟಿಯಿಂದ ಕಳಿಸ್ರಿ ಅಂತ ಕೇಳ್ತಾ ಇಲ್ಲ. ಇದೇ September 5 ಕಲಬುರಗಿ ಜಿಲ್ಲೆಯ ತುನಸನಹಳ್ಳಿ ಗ್ರಾಮದ ಶ್ರೀ ಅಲ್ಲಮಪ್ರಭು ಸಂಸ್ಥಾನ ಮಠದಲ್ಲಿ ಶ್ರಾವಣ ಮಾಸದ ಮಂಗಳೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಲ್ಲಣಪ್ಪ ಮಹಾಸ್ವಾಮಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶುಭೇನ ಕರ್ಮಣ ಸೌಖ್ಯಂ ದುಃಖಂ ಪಾಪೇನ ಕರ್ಮಣ ಅನ್ನುವ ಹಾಗೆ
ಶುಭವಾಗಿರ್ತಕ್ಕಂಥ ವಿಚಾರವನ್ನು ಜಗತ್ತಕ್ಕೆ ಹೇಳುವಂಥ ನಿಟ್ಟಿನಲ್ಲಿ ಶ್ರಾವಣವು ಭಾಳ ಉಪಯುಕ್ತವಾಗಿರ್ತಕ್ಕಂಥ ಮಾಸವಾಗಿದೆ. ಇಂಥ ಒಂದು ಶ್ರಾವಣ ಮಾಸದಲ್ಲಿ ತೊನಸನಹಳ್ಳಿಯ ಅಲ್ಲಂಪ್ರಭು ಮಠದಲ್ಲಿ 9 ತಾರೀಖು 5 ತಿಂಗಳು 2019 ಗುರುವಾರ ದಿವಸ ಮುಂಜಾನೆ ಹಿಡಿದು ಕರ್ತೃಗದ್ದೆಗೆ ರುದ್ರಾಭಿಷೇಕ ಪೂಜೆ ಪುನಸ್ಕಾರಗಳು ಮಾಡುವುದರೊಂದಿಗೆ ಅವತ್ತು ಸಂಜೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮವೂ ಇರುತ್ತದೆ. ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರತಕ್ಕಂಥ ಸದ್ಭಕ್ತ ಮಂಡಳಿಯು ಡಾಕ್ಟರ್ ಉಮೇಶ್ ಜಾಧವ್ ಲೋಕಸಭಾ ಸದಸ್ಯರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ತಿಪ್ಪಣ್ಣಪ್ಪ ಕಮಕನೂರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಶ್ರೀ ಬಿ ಮೌಲಾಲಿ ಬಳ್ಳಾರಿ ಗಂಗಾ ಮತಸ್ಥ ರಾಜ್ಯ ಸಂಘದ ಅಧ್ಯಕ್ಷರು ಈ 3 ಗಣ್ಯರನ್ನು ಸನ್ಮಾನಿಸಲಾಗುವುದು. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು ಸಾಹಿತಿಗಳು ಕಲಾವಿದರು ಭಾಗವಹಿಸುತ್ತಿದ್ದಾರೆ. ಅದರೊಂದಿಗೆ ರಾತ್ರಿ 10:30 ನಡೆಯುವಂಥ ಸಂಗೀತ ಸಮಯದಲ್ಲಿ ವಿಜಯಲಕ್ಷ್ಮಿ ಕೆಂಗನಾಳ್ ಅವರು ಮತ್ತು ಅವರ ಸದ್ಗುರು ಸಂಗೀತ ಬಳಗದಿಂದ ವಿಶೇಷವಾಗಿರತಕ್ಕಂಥ ಸಂಗೀತ ಸಭೆಯು ನಡೀತಾ ಇದೆ. ಎವಿಸ್ಟ್ರಿಕ್ಷಣದ ಸುದ್ದಿಗಳು ಹೇಗೆ ನೋಡ್ತಾರೆ?